जीव उलिसबेकाद आंबुलेन्स तन्न वेगदिंदले इतरर प्राणक्के कुत्तु तंद घटने उडुपी जिल्लेयल्लि जरुगिदे। वेगवागी बंद आंबुलेन्स न चालक नियंत्रण तप्पि उडुपी जिल्लेय बैंदूरु तालूकिन शिरूरु रस्ते टोल गेट गे गुद्दिद घटने नडेदिदे। अपघातदल्लि रोगी सेरिदंते ओंदे कुटुंबद नाल्वरु सावन्नप्पिद्दारे। इन्नु आंबुलेन्स चालक टोल सिब्बंदि सेरि नाल्वरु गंभीरवागि गायगोंडिद्दारे। टोल सिब्बंदी स्थिति चिंताजनकवागिदे एंदु तिळिदु बंदिदे। आंबुलेन्स एंदक्षण अदर तुर्तु चलने रोगिगळिगे अदर अनिवार्यते रस्तेयुद्दक्कू अदर सद्दु नेनपागुत्तदे। आदरे इल्लोंदु आंबुलेन्स तन्न वेगद चलनेयिंदले टोल गे डिक्कि हिडिदु जनर जीवक्के कंठप्रायवागिदे। ई रणभीकर घटने सीसीटीवियल्लि सेरेयागिदे। कांग्रेस पक्ष नड़ीतिरुव मुख्यमंत्री पट्टद रेसे माजी मुख्यमंत्री बीएस येडियुरप्पा टांग नीडिदारे। कांग्रेस नायक कूसु हुट्टुव मोदले कुलावि होलिसुत्तिद्दारे एंदु व्यंग्यवाडिदारे। सुद्दिगारनोंदिगे मातनाडिद अवरु कांग्रेस नवरिगे ओंदु मातु हेळलु इष्टपडुत्तारे। कांग्रेस नायक कूसु हुट्टुव मोदले कुलावि होलिसिद रीतियल्लि नानु मुख्यमंत्री नीनु मुख्यमंत्री एंदु बडदाडुत्तिद्दारे। याव कारणक्कू अवरु मुख्यमंत्री आगलु नावु बिडुवुदिल्ल। बीजेपी अवरे राज्य मुख्यमंत्री आगुवुदु। नूरक्के नूरु बहुमतदिंद मुंदिन चुनावणेयल्लि नावु अधिकारक्के बरुत्तेवे एंदिद्दारे। केआर्पेटे मत्तु सुत्तमुत्त प्रवास माडिकोंडु बरुत्तेने। केआर्पेटेयल्लि बहळ श्रम हाकि विजयेंद्रन प्रयत्नदिंद नम्म अभ्यर्थि गेद्दिद्दारे। ईग नारायणगौडरु जिल्लेयल्लि मूर्नालकु क्षेत्र गेल्लुव वातावरण सृष्टि माडिद्दारे। हीगागि बहळ दोड्ड प्रमाणदल्लि इंदु सभेयागुत्तिदे एंदु बीएसवै हेळिदरु। बुर्का धरिसिद्द महिळेयोब्बरिगे अपरिचित व्यक्ति किरुकुळ नीडिरुव सीसीटीवी दृश्यगळु जालतानदल्लि वैरल आगिद्दु पाकिस्तानदल्लि महिळेयर सुरक्षतेय कुरितु मत्तोंदु चर्चेगे नांदि हाडिदे। ई घटनेयु हगलु होत्तिनल्लि नडेदिद्दु बुर्कावन्नु धरिसिद महिळेयोब्बरु रस्तेयल्लि नडेदुकोंडु होगुत्तिरुवाग अपरिचित व्यक्ति काणिसिकोंडु अवरन्नु हिंबदियिंद बंदु गट्टियागि हिडिदु खासगि अंगगळन्नु मुट्टिद्दाने। महिळे पुरुषननु तन्निंद दूर तळ्ळलु हेणगाडिद्दन्नु वीडियोदल्लि काणबहुदु। बळिक आत ओडि होगुत्तिरुवुदु सह कंडुबंदिदे। ಈ ಹಿಂದೆ ಪಾಕಿಸ್ತಾನದ ಮೆಟ್ರೋ ನಿಲ್ದಾಣದವರೆಗೆ ಹಲವಾರು ಪುರುಷರು ಕಿರುಕುಳ ನೀಡಿರುವ ವಿಡಿಯೋ ವೈರಲ್ ಆಗಿತ್ತು। ಬ್ರಿಟನ್ ಪ್ರಧಾನಿ ರೇಸ್ನಲ್ಲಿ ಭಾರತೀಯ ಮೂಲದ ರಿಷಿ ಸುನಕ್ 5ನೇ ಸುತ್ತಿನಲ್ಲಿ ಅಗ್ರಸ್ಥಾನ ಪಡೆದಿದ್ದು 137 ಮತಗಳನ್ನು ಪಡೆದಿದ್ದಾರೆ। ಇನ್ನು 5ನೇ ಸುತ್ತಿನ ಮತದಾನದಲ್ಲಿ 105 ಮತಗಳನ್ನು ಪಡೆದ ವ್ಯಾಪಾರ ಸಚಿವ ಪೆನ್ನಿ ಮೋರ್ಡರ್ ಪ್ರಧಾನಿ ರೇಸ್ನಿಂದ ಹೊರಗುಳಿದಿದ್ದಾರೆ। ಈಗ ಸುನಕ್ ಲಿಟ್ ಟ್ರಸ್ಟ್ ಅವರನ್ನು ಎದುರಿಸಲಿದ್ದು ಅವರು 113 ಮತಗಳನ್ನು ಪಡೆದಿದ್ದಾರೆ। ಅಂದ ಹಾಗೆ ಎಲ್ಲಾ 5 ಹಂತಗಳಲ್ಲಿ ರಿಷಿ ಸುನಕ್ ಅತಿ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ। 4ನೇ ಸುತ್ತಿನ ಮತದಾನದಲ್ಲಿ 118 ಮತಗಳನ್ನು ಪಡೆದಿದ್ದರೆ ಸೋಮವಾರ ನಡೆದ 3ನೇ ಸುತ್ತಿನ ಮತದಾನದಲ್ಲಿ 115 ಮತಗಳನ್ನು ಪಡೆದಿದ್ದರು। ಇನ್ನು ಇದೇ ವೇಳೆ 2ನೇ ಸುತ್ತಿನಲ್ಲಿ 101 ಮತಗಳು ಹಾಗೂ ಮೊದಲ ಸುತ್ತಿನಲ್ಲಿ 88 ಮತಗಳು ಚಲಾವಣೆಯಾದವು। ಸುನಕ್ ಎಲ್ಲಾ ಹಂತಗಳಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ। ನಡುಮಾರ್ಗದಲ್ಲಿ ರೈಲು ನಿಂತಂತೆ ಕಾಣಿಸುತ್ತದೆ। ಆದರೂ ಅನೇಕ ಪ್ರಯಾಣಿಕರು ಆ ರೈಲಿನಿಂದ ಇಳಿದು ಅಡ್ಡದಾರಿಯಲ್ಲಿ ರಸ್ತೆ ಮಾರ್ಗದತ್ತ ಹೊರಡುತ್ತಾರೆ। ಇವರ ಪೈಕಿ ಮಹಿಳೆ ಮತ್ತು ಅವರ ಕುಟುಂಬ ಹಳಿ ದಾಟಲು ಪ್ರಯತ್ನಿಸುತ್ತದೆ। ವಿಡಿಯೋ ರೆಕಾರ್ಡ್ ಮಾಡುತ್ತಿದ್ದ ವ್ಯಕ್ತಿ ಪಕ್ಕದ ಟ್ರ್ಯಾಕ್ ಮೂಲಕ ರೈಲು ಸಮೀಪಿಸುತ್ತಿರುವ ಬಗ್ಗೆ ಮಾಹಿತಿ ನೀಡಿದ್ದು ಅವರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು। ಅವರು ಟ್ರ್ಯಾಕ್ನ ಇನ್ನೊಂದು ಬದಿಗೆ ಸಾಮಾನುಗಳನ್ನು ಎಸೆಯಲು ಪ್ರಾರಂಭಿಸಿದ್ದು ಅಷ್ಟರಲ್ಲಿ ರೈಲು ವೇಗವಾಗಿ ಸಮೀಪಿಸಿತು। ಕೂದಲೆಳೆ ಅಂತರದಲ್ಲಿ ಅವರೆಲ್ಲ ಪಾರಾಗುತ್ತಾರೆ। ನೆಟ್ಟಿಗರು ಇಂತಹ ಅಜಾಗರೂಕತೆ ವರ್ತನೆಯನ್ನು ಖಂಡಿಸಿದ್ದು ಅಲ್ಲಿ ಕಾಣಿಸಿದ ಪ್ರಯಾಣಿಕರನ್ನು ಮತ್ತು ವಿಶೇಷವಾಗಿ ಮಹಿಳೆಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ। ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿರುವ ಸಾರಿಗೆ ನೌಕರರಿಗೆ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಸಿಹಿಸುದ್ದಿ ನೀಡಿದ್ದು ಶೀಘ್ರವೇ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ। ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾರಿಗೆ ನೌಕರರ ಬಹುದಿನ ಬೇಡಿಕೆಯಾದ ವೇತನ ಪರಿಷ್ಕರಣೆ ಸಂಬಂಧ ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿಯವರ ಜೊತೆ ಮಾತನಾಡಿದ್ದೇನೆ। ಅವರು ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ। ಇನ್ನು ಸಾರಿಗೆ ಇಲಾಖೆಯಲ್ಲಿ 635 ಹುದ್ದೆಗಳ ಪೈಕಿ 165 ಜನ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದು। ರಾಜ್ಯದಲ್ಲಿನ ಸಾರಿಗೆ ವ್ಯವಸ್ಥೆ ಉತ್ತಮಪಡಿಸಲು ಎಲೆಕ್ಟ್ರಿಕ್ ಬಸ್ ಸೇರಿ 1500 ಕ್ಕೂ ಹೆಚ್ಚು ಬಸ್ಗಳನ್ನು ಖರೀದಿ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ। ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಸಂಬಂಧಿಸಿದಂತೆ ಕಾಂಗ್ರೆಸ್ ಸಂಗಾಮಿ ಅಧ್ಯಕ್ಷ ಸೋನಿಯಾ ಗಾಂಧಿ ಇಂದು
ಜಾರಿ ನಿರ್ದೇಶನಾಲಯ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಬಗ್ಗೆ ಸುದ್ದಿಗಾರರ ಜೊತೆ ಮಾತನಾಡಿದ ಸೋನಿಯಾ ಗಾಂಧಿ, ನಾನು ಇಂದಿರಾ ಗಾಂಧಿ ಅವರ ಸೊಸೆ ಮತ್ತು ಯಾರಿಗೂ ಹೆದರುವುದಿಲ್ಲ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ನಾಯಕರು ದೆಹಲಿಯ ಸಂಸತ್ತಿನ ಎಲ್ಲ ರಸ್ತೆಗಳಲ್ಲಿ ಗದ್ದಲ ಸೃಷ್ಟಿಸಿದ್ದಾರೆ. ಇಡಿ ಕಚೇರಿಗೆ ಕಾಂಗ್ರೆಸ್ನ ಹಲವು ಹಿರಿಯ ನಾಯಕರು ಆಗಮಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಬಗ್ಗೆ ತನ್ನ ಕಾಂಗ್ರೆಸ್ ನಾಯಕರು ನಮ್ಮ ಹಿರಿಯ ನಾಯಕತ್ವದ ವಿರುದ್ಧ ಇಡಿ ಕ್ರಮವನ್ನು ರಾಜಕೀಯ ಸೇಡು ಎಂದು ಕರೆದಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳನ್ನು ನಡೆಸುತ್ತಿದೆ. ಈ ಹಿಂದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಇಡಿ ವಿಚಾರಣೆಗೆ ಕರೆಸಿತ್ತು. ಆಗಲೂ ಪಕ್ಷದ ನಾಯಕರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮೋದಿ ನೇತೃತ್ವದ ಸರ್ಕಾರವು ವಿರೋಧ ಪಕ್ಷಗಳನ್ನು ಶತ್ರುಗಳು ಎಂದು ಪರಿಗಣಿಸುತ್ತಿದೆ ಎಂದು ಕಾಂಗ್ರೆಸ್ ತರಾಟೆಗೆ ತೆಗೆದುಕೊಂಡಿತು. ನರೇಂದ್ರ ಮೋದಿ ಸರ್ಕಾರವು ತನಿಖಾ ಸಂಸ್ಥೆಗಳ ದುರುಪಯೋಗದ ಮೂಲಕ ತನ್ನ ರಾಜಕೀಯ ವಿರೋಧಿಗಳು ಮತ್ತು ವಿಮರ್ಶಕರ ವಿರುದ್ಧ ಸೆಡಿನ ನಿರಂತರ ಅಭಿಯಾನವನ್ನು ಬಿಚ್ಚಿಟ್ಟಿದೆ ಎಂದು ಆರೋಪಿಸಿದರು. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಇಂದು ಮತ್ತೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ 21,566 ಮಂದಿಗೆ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಮಾಹಿತಿ ಪ್ರಕಾರ ಕಳೆದ 24 ಗಂಟೆಯಲ್ಲಿ 21,566 ಮಂದಿಗೆ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದೆ. ಕಳೆದ 24 ಗಂಟೆಗಳಲ್ಲಿ ಕೊರೋನಾ ಸೋಂಕಿನಿಂದ 18,294 ಮಂದಿ ಚೇತರಿಸಿಕೊಂಡಿದ್ದಾರೆ ಎಂದು ವರದಿಯಾಗಿದೆ. 24 ಗಂಟೆಯಲ್ಲಿ ಭಾರತದಲ್ಲಿ 21,566 ಹೊಸ ಪ್ರಕರಣಗಳು ಮತ್ತು 18,294 ಚೇತರಿಕೆ ಪ್ರಕರಣಗಳು ವರದಿಯಾಗಿವೆ. ಕರಾವಳಿಯ ಬಹುತೇಕ ಕಡೆಗಳಲ್ಲಿ ಮತ್ತು ಒಳನಾಡಿನಲ್ಲಿ ಕೆಲವು ಕಡೆಗಳಲ್ಲಿ ಮಳೆಯಾಗಿರುವುದು ಬಿಟ್ಟರೆ ರಾಜ್ಯದ ಉಳಿದ ಕಡೆಗಳಲ್ಲಿ ನೈಋತ್ಯ ಮುಂಗಾರು ಮಳೆ ದುರ್ಬಲವಾಗಿತ್ತು. ಆದಾಗ್ಯೂ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಭಾಗಗಳಲ್ಲಿ, ದಕ್ಷಿಣ ಒಳನಾಡಿನ ಹಲವು ಕಡೆಗಳಲ್ಲಿ ಮತ್ತು ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಬಹಳಷ್ಟಿದೆ. ಜುಲೈ 23ರಂದು ಕೂಡ ಈ ಭಾಗದಲ್ಲಿ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಅಲ್ಲದೆ ಕರ್ನಾಟಕದ ಕರಾವಳಿ ಮಂಗಳೂರಿನಿಂದ ಕಾರವಾರದವರೆಗಿನ ಕರಾವಳಿಯುದ್ದಕ್ಕೂ ಏಳುತ್ತಿರುವ ಹಳೆಗಳ ಪ್ರಸ್ತುತ ವೇಗವು 37-76 ಸೆಂಟಿಮೀಟರ್ ನಡುವೆ ಬದಲಾಗುತ್ತಿದೆ. ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಮುಂದಿನ 24 ಗಂಟೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 30 ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಬಹಳಷ್ಟಿದೆ. ಇದೇ ರೀತಿಯ ವಾತಾವರಣ ಜುಲೈ 23ರಂದು ಕೂಡ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ತಾಲೂಕಿನ ಅನುಗುಂಡನಹಳ್ಳಿ ಬಳಿಯ ಸೌಖ್ಯ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ. ಮೃತಪಟ್ಟ ನಾಲ್ವರು ಉತ್ತರ ಭಾರತದ ಮೂಲದವರು ಎಂದು ತಿಳಿದು ಬಂದಿದೆ. ಹೊಸಕೋಟೆ ತಾಲೂಕಿನ ಅನುಗುಂಡನಹಳ್ಳಿ ಹೋಬಳಿಯ ಸೌಖ್ಯ ಕೈಗಾರಿಕಾ ಪ್ರದೇಶದಲ್ಲಿ ಅಪಾರ್ಟ್ಮೆಂಟ್ ಬಳಿ ಕೂಲಿ ಕಾರ್ಮಿಕರು ತಂಗಳು ಶೆಡ್ ನಿರ್ಮಿಸಿಕೊಂಡಿದ್ದರು. ರಾತ್ರಿ ಸುಳಿದ ಮಳೆಗೆ ಶೆಡ್ ಕುಸಿದ ಪರಿಣಾಮ ನಾಲ್ವರು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಹೊಸಕೋಟೆ ಡಿವೈಎಸ್ಪಿ ಉಮಾಶಂಕರ್ ಹಾಗೂ ತಿರುಮಲ ಶೆಟ್ಟಿಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.